ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿ ಕೇಶ್ ಯಶ್. ಗೈಸ್, ತುಂಬ ಜನ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ತಪ್ಪನ್ನು ಮಾಡ್ತಾ ಇರ್ತೀರಾ. ಇನ್ನು ಮುಂದೆ ನೀವು ಆ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಏನಾದರೂ ನೀವು ಮಾಡ್ತು ಅಂತಂದರೆ ನಿಮ್ಮ ಒಂದು ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು ಯೂಟ್ಯೂಬ್ ಅವ್ರ ಕಡೆಯಿಂದ ಬರುತ್ತೆ. ಸೊ ನಿಮಗೆ 3 ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂತು ಅಂತಂದರೆ ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ಏನದು ಮಿಸ್ಟೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ನಾನು ನಿಮ್ಗೆ ಹೇಳ್ತೀನಿ ಫುಲ್ಲು ಡೀಟೇಲ್ ಆಗಿ. ವೀಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿಬಿಡಿ. ಆಯ್ತಾ, ಲೈಕು ಬನ್ನಿ, ಬದೇನು ಬಿಡೋಣ, ಶುರು ಮಾಡೋಣ. ಗೈಸ್, ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರಾ, ಅದರಲ್ಲೂ ಕೂಡ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಮಾಡೋದು ಟೆಕ್ನಾಲಜಿ ವೀಡಿಯೋಸ್ ಜಾಸ್ತಿ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿರುತ್ತೆ, ಫೋನ್ ಅನ್ಬಾಕ್ಸಿಂಗು ಮತ್ತು ಏನೋ ಮೊಬೈಲ್ ಬಗ್ಗೆ ಹೇಳೋದು ಅಥವಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಪ್ಯಾನ್ ಕಾರ್ಡ್ ಅಪ್ಲೈ ಮಾಡೋದು ಹೆಂಗೆ, ಅದು ಅಪ್ಲೈ ಮಾಡೋದು ಹೆಂಗೆ, ಇದೇ ಅಪ್ಲೈ ಮಾಡೋದು ಹೆಂಗೆ, ಒಟ್ಟಿನಲ್ಲಿ ಔಟು ಅಲ್ವಾ ಆ ಥರ ರಿಲೇಟೆಡ್ ಆಗಿ ನೀವು ಮಾಡೋದು ಕಂಟೆಂಟ್ಸ್ಗಳನ್ನ. ಸೊ ತುಂಬ ಜನ ಪರ್ಸ್ನಲ್ ಡೀಟೇಲ್ಸ್ನ ಯೂಟ್ಯೂಬಲ್ಲಿ ಹೇಳ್ತಾ ಇರ್ತೀರ ಅಂತಂದರೆ, ಈಗ ಒಂದು ಎಕ್ಸಾಂಪಲ್, ಈಗ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದು ಇಮೇಲ್ ಐ ಡಿ ಇರಬೇಕು. ಆ ಇಮೇಲ್ ಐ ಡಿ ನೀವು ಹಾಕೋದು, ತೋರಿಸೋದು, ಪಾಸ್ವರ್ಡ್ ಹಾಕೋದು, ತೋರಿಸೋದು, ಆಮೇಲೆ ಫೋನ್ ನಂಬರ್ ಹಾಕೋದು ಬರುತ್ತೆ, ಫೋನ್ ನಂಬರ್ ಹಾಕೋದು, ಅದನ್ನು ನೀವು ಸ್ಕ್ರೀನ್ ಮೇಲೆ ತೋರಿಸೋದು. ಈ ಥರ ನೀವು ಪರ್ಸ್ನಲ್ ಡೀಟೇಲ್ಸು, ಲೈಕ್ ಇವಾಗ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಥವಾ ಪ್ಯಾನ್ ಕಾರ್ಡಲ್ಲಿ ನಾವು ನೇಮ್ ಚೇಂಜ್ ಮಾಡಬೇಕು ಅಂತಂದರೆ ನೀವು ಅಲ್ಲಿ ಪ್ಯಾನ್ ನಂಬರ್ ಇವೆಲ್ಲವೂ ಕೂಡ ಇರುತ್ತೆ. ಅದನ್ನೆಲ್ಲ ನೀವು ವೀಡಿಯೋದಲ್ಲಿ ಡೈರೆಕ್ಟ್ ಹಂಗೆ ತೋರಿಸ್ತು ಅಂತಂದರೆ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಈ ಅಡ್ರೆಸ್ ಗಿಡ್ರೆಸ್ ಎಲ್ಲವೂ ಕೂಡ ನೀವು ಡೈರೆಕ್ಟಾಗಿ ನಿಮ್ಮ ವೀಡಿಯೋದಲ್ಲಿ ತೋರಿಸಿದ್ದೀರಾ ಅಂತಂದರೆ ಯೂಟ್ಯೂಬ್ ಅವರು ನಿಮ್ಮ ಒಂದು ವೀಡಿಯೋನ ಚೆಕ್ ಮಾಡ್ತಾರೆ. ಆಯಿತಾ, ನೀವೇನಾದರೂ ತೋರಿಸಿದ್ದೀರಾ ಅಂತಂದರೆ ಯೂಟ್ಯೂಬ್ ಟೀಮ್ ಏನಿದೆ ಅವ್ರದ್ದೇ ಒಂದು ಟೀಮ್ ಇರುತ್ತೆ, ಆ ಟೀಮು ನಿಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಕೊಡ್ತಾರೆ. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂತು ಅಂತಂದರೆ ಅದು ನಿಮ್ಮ ಒಂದು ಚಾನಲಲ್ಲಿ 90 ಡೇಸ್ ತನಕ ಇರುತ್ತೆ. ಆಯಿತಾ, ಸೊ 3 ಕಮ್ಯುನಿಟಿ ಗೈಡ್ಲೈನ್ಸ್ ನಿಮಗೆ ಯೂಟ್ಯೂಬ್ ಕಡೆಯಿಂದ 90 ದಿನಗಳ ಒಳಗಡೆ ನಿಮಗೆ ಬಂತು ಅಂತಂದರೆ ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಮಿಸ್ಟೇಕ್ನ ಮಾಡೋಕ್ಕೋಗ್ಬೇಡಿ. ತುಂಬ ಜನ ಹೊಸ ಯೂಟ್ಯೂಬರ್ಸ್ಗಳು ಇದ್ರ ಬಗ್ಗೆ ತಿಳ್ಕೊಂಡಿರಲ್ಲ, ಹಾಗಾಗಿ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡಿದ್ದು. ಸೊ ಯಾವುದೇ ಕಾರಣಕ್ಕೂ ಕೂಡ ಸೊ ನೀವು ತೋರ್ಸೋಕ್ಕೋಗ್ಬೇಡಿ. ಇನ್ ಕೇಸ್ ನೀವು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ಬ್ಲರ್ ಮಾಡಬೇಕು. ಆಯಿತಾ, ಸೊ ಈಗ ATM ಬಗ್ಗೆ ಪಿನ್ನನ್ನು ನೀವು ಹೇಳೋದು ಅಥವಾ ನೀವು ಲೈಕ್ ಪ್ಯಾನ್ ಕಾರ್ಡ್ ನೀವು ತೋರಿಸಿದ್ದೀರಾ ಅಂತಂದರೆ ಅದರ ಒಂದು ಪ್ಯಾನ್ ಕಾರ್ಡ್ದು ಇದೇನಿರುತ್ತೆ, ID ಏನಿರುತ್ತೆ ಅದನ್ನು ನೀವು ತೋರಿಸ್ಬಾರ್ದು. ಆಯ್ತು, ಅದನ್ನು ಬ್ಲರ್ ಮಾಡಿ. ಆಧಾರ್ ಕಾರ್ಡ್ ತೋರಿಸಿದ್ದೀರಾ ಅಂತಂದರೆ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ಸು ಇಡ್ರೆಸ್ ಎಲ್ಲವೂ ಕೂಡ ಬ್ಲರ್ ಆಗಿರಲಿ. ಫೋನ್ ನಂಬರ್ ಏನಾದರೂ ತೋರಿಸಿದ್ದೀರಾ ಅಂತಂದರೆ ಫೋನ್ ನಂಬರ್ ಬ್ಲರ್ ಆಗಿರಬೇಕು. ಇಮೇಲ್ ID ಬ್ಲರ್ ಆಗಿರಬೇಕು. ಇದೆಲ್ಲವೂ ಕೂಡ ಮಾಡಬೇಕಾಗುತ್ತೆ ನೀವು. ಓಕೆ, ಸೊ ಆದಷ್ಟು ಬ್ಲರ್ ಮಾಡಿಕೊಂಡು ನೀವು ತೋರಿಸ್ಬೇಕಾಗುತ್ತೆ. ಅದೆಲ್ಲ ನೀವು ಪರ್ಸ್ನಲ್ ಡೀಟೇಲ್ಸು ನೀವು ತೋರಿಸೋಂಗಿಲ್ಲ. ಆಯಿತಾ, ನಿಮ್ಮದೇ ಆಗ್ಬೋದು ಅಥವಾ ಬೇರೆಯವ್ರದ್ದೇ ಆಗ್ಬೋದು. ಸೊ ಇದೆಲ್ಲವೂ ಕೂಡ ಹುಷಾರಾಗಿರಿ, ನಿಮ್ಮ ಒಂದು ಚಾನಲ್ ಸೇಫಾಗಿ ಸೆಕ್ಯೂರ್ ಆಗಿರುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ವಿಡಿಯೋ ನೋಡೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀರಿ. ಲವ್ ಯು ಆಲ್.